ನಮಸ್ಕಾರ, ಹಾಯ್ ಹಲೋ, ಹಾಯ್ ಮೇರು ಮುನ್ನೂರ ಹೆಂಗಿದ್ರ ಅಣ್ಣ, ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಹುಬ್ಳಿ ಟು ಅಯೋಧ್ಯ ಡೇ ಟು ಜರ್ನಿ, ಡೇ ಒನ್ನಲ್ಲಿ ಹುಬ್ಳಿಯಿಂದ ಹೈದರಾಬಾದ್ಗೆ ಓಲೋ ಬಿ ಲೆವೆನ್ ಆರ್ಎಸ್ ಟ್ರಾವೆಲ್ಸಲ್ಲಿ ಜರ್ನಿ ಮಾಡಿ. ಸೊ ಇದು ಬಂದು ನನ್ನ ಬೆಡ್ ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ 1700 ರೂಪಾಯಿ ರೇಟ್ ಕೊಟ್ಟಿದ್ದೀನಿ ಅದಕ್ಕೆ. 1700 ರೂಪಾಯಿ ನೀವು ಎಲ್ಲ ಲೈಕ್ ಶೇರ್ ಕಮೆಂಟ್ ಶೇರ್ ಮಾಡಿದಾಗ 1700 ರೂಪಾಯಿ ನಂಗೆ ರಿಫಂಡ್ ಆಕೈತಿ. ಅಣ್ಣ ಆಪ್ಕ ನಾಮ ಕ್ಯಾ? ಫಿರೋಜ್ ಖಾನ್. ಆಪ್ಕ ಸಾಥ್ ಏಕ್ ಜರ್ನಿ ಕರ್ ರಹೀ ಹೈ, ಕೌನ್ ಸಾ ರೂಟ್ ಸೇ ಜಾ ಸಕೇ? ಹೈದರಾಬಾದ್ ಟು ನಾಗ್ಪುರ್ ಜರ್ನಿ. ಸೊ ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್, ಸುಮಾರು ಸತಿ ತೋರಿಸಿದ್ದೀನಿ. ಸೊ ಅಂದ್ರೆ ಏನು ಚೇಂಜಸ್ ಇದ್ರೆ ನಿಮ್ಗೆ ತೋರಿಸ್ಬೇಕಲ್ಲ. ಒಂದು 41 ಸೀಟ್ ಇರ್ತಾವ, ಏನು ಚೇಂಜಸ್ ಇರಲ್ಲ. 42 ಸೀಟ್ ಒನ್ ಸೀಟ್ ಡ್ರೈವರ್ಗಂತ ರಿಸರ್ವ್ ಮಾಡಿರ್ತಾರೆ. ಸೊ ಫುಲ್ ಜರ್ನಿ ಕೂಡ ಮಾಡ್ಬೇಕು, ಇಷ್ಟೆಲ್ಲ ಫೇಸ್ ಮಾಡ್ಬೇಕು ನೀವು. 2 ಗಂಟೆಗೆ ಬಂದು ಇಲ್ಲಿ ವೇಟ್ ಮಾಡಿ ಇದನ್ನೆಲ್ಲ ಇಷ್ಟು ವೀಡಿಯೋ ಮಾಡ್ಬೇಕಂದ್ರೆ 9 ಗಂಟೆ ಆಯಿತು. ಸೊ 10 ಗಂಟೆ ಪ್ಯಾರಡೈಸ್ ಬಡ್ಡಿ ಬಸ್ ಜರ್ನಿ ಫಸ್ಟ್ ಟೈಮ್ ನಾನು ಮಾಡಾತಿದ್ದೆ. ಮಹಾರಾಷ್ಟ್ರ ನಾಗ್ಪುರ್ ಕಂಪ್ನಿ ಇದೆ ಸೈನಿ ಅಂತಂದ್ರೆ. ಕರೆಕ್ಟಾಗಿ 10:36 ನಮ್ಮ ಬಸ್. ಸೊ 10:00 ಪ್ಯಾರಡೈಸ್ ಬಿಡುತ್ತೆ. ಸೊ 6 ನಿಮಿಷ ಅಂದ್ರೆ ಇಲ್ಲಿ ಬರಕ್ಕೆ, ಈ ಮಳೆ ಒಳಗೂ ನಾವು ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತಿಲ್ಲಿ. ಸೊ ಊಟಕ್ಕೆ ಕೇಳಿದ್ವಿ ಇಬ್ಬರ. ನಮಸ್ಕಾರ, ಹಾಯ್ ಹಲೋ, ಹಾಯ್ ಮೇರು ಮುನ್ನೂರ ಹೆಂಗಿದ್ರೆ ಅಣ್ಣ, ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೋತೀನಿ. ನಾನು ಮಾತ್ರ ಸೂಪರ್ ಆಗಿದ್ದೀನಿ. ಹುಬ್ಳಿ ಟು ಅಯೋಧ್ಯ ಡೇ ಟು ಜರ್ನಿ, ಡೇ ಒನ್ನಲ್ಲಿ ಹುಬ್ಳಿಯಿಂದ ಹೈದರಾಬಾದ್ಗೆ ಓಲೋ ಬಿ ಲೆವೆನ್ ಆರ್ಎಸ್ ಟ್ರಾವೆಲ್ಸಲ್ಲಿ ಜರ್ನಿ ಮಾಡಿ ಅಂಗಡಿ ಹಾಕಿದ್ದೀನಿ. ಅದನ್ನು ಕೂಡ ಹೋಗಿ ನೋಡಿ ಹೊಳ್ಳಿ, ಅದರ ಟಿಕೆಟ್ ರೇಟ್ ಎಷ್ಟು, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ವಿಡಿಯೋಲಿ ತೋರಿಸಿದ್ದೀನಿ. ಸ್ವಲ್ಪ ಕವರಿಂಗ್ ತುಂಬ ಕಮ್ಮಿ ಮಾಡಿದ್ದೀನಿ ಅದರಲ್ಲಿ, ಯಾಕಂದರೆ 12 ಗಂಟೆ ಮೇಲ್ಬಿಟ್ಟು ನಾನು ಮಲ್ಕೊಂಬಿಟ್ಟೆ. ಆಮೇಲೆ ಡೈರೆಕ್ಟಾಗಿ ಬಂದು ನಾನು ಲಕ್ಷ್ಮೀ ಕಪಲ್ ಹತ್ರ ಇದ್ದೆ. ಡೇ ಟು ಅಲ್ಲಿ ಬ್ರ್ಯಾಂಡ್ ನ್ಯೂ ಓಲೋ 9600 ಸೈನಿ ಟ್ರಾವೆಲ್ಸ್ ಇದು. ಈ ರೂಟಲ್ಲಿ ಒಳ್ಳೆ ರೈಟಿಂಗ್ಸ್ ಇದೆ ಬಸ್ಗೆ. ಟಿಕೆಟ್ ರೇಟ್ ಬಂದು 1700 ರೂಪಾಯಿ ಇದೆ. 10:00 ಇದು ಪ್ಯಾರಡೈಸಿಂದ ಪಿಕಪ್ ಪಾಯಿಂಟ್ ಇರೋದು. ಬೆಳಗ್ಗೆ 7 ಗಂಟೆ ಹಿಂಗೆ ರೀಚ್ ಆಗಿದೆ ಅಂತ ಹೇಳಿದರೆ. ಕಿಲೋಮೀಟ್ರ್ ಬಂದು 500 ಕಿಲೋಮೀಟರ್ ಇದೆ. ಡೇ ಟು ಜರ್ನಿ ಹೈದರಾಬಾದಿಂದ ನಾಗ್ಪುರ್ ಮಾಡ್ತಾ ಇದ್ದೀನಿ. ಬನ್ನಿ, ಗಾಡಿ ಯಾವ ಥರ ಇದೆ, ಇಂಟ್ರಿಯಲ್ ಏನು, ಅದೆಲ್ಲ ತೋರಿಸ್ತೀನಿ ನಿಮಗೆ. ಹೊಳ್ಳಿ ಡೇ 3 ಅಲ್ಲಿಂದ ಯಾವ ಬಸ್ ಹೋಗ್ತೀನಿ ಅಂತ ಕೇಳ್ತಾ ಅದನ್ನು ತೋರಿಸ್ತಾ ಹೋಗ್ತೀನಿ. ಈ ಬಸ್ ಮಾತ್ರ ನನಗೆ ಸಖತ್ ಇಷ್ಟ ಆಗುತ್ತೆ, ಯಾಕಂದರೆ ಈ ರೂಟಲ್ಲಿ ಅಗ್ದಿ ಹೈಯೆಸ್ಟ್ ರೇಟಿಂಗ್ ಇರುವಂಥ ಬಸ್ ಇದು, ಸೈನಿ ಟ್ರಾವೆಲ್ಸ್ 9600. ಅದಕ್ಕೆ ಈ ಬಸ್ಸನ್ನೇ ಮಾಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿಂದ ಪಾರ್ಕಿಂಗಿಂದ ಇಲ್ಲಿಗೆ ಬಂದಿದ್ದೀನಿ. ಇವರು ಪಾರ್ಕಿಂಗ್ ಇರೋದು ಬಂದು ಲಕ್ಷ್ಮೀ ಕಪಲ್ ಹತ್ರ, ಬಟ್ ಗಾಡಿ ಸಪೋಸ್ ಲೇಟ್ ಆದಾಗ ಇಲ್ಲಿ ಗೋಮಪಲ್ಲಿ ಹತ್ರ ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಈ ಪಾರ್ಕಿಂಗ್ ಹೆಸರು ಅಣ್ಣ ಕೌನ್ಸ ಪಾರ್ಕಿಂಗ್ ಬಂದ್ಬಿಟ್ಟು? ಯಾವುದೋ ಪಾರ್ಕಿಂಗ್, ಹಾಂ ಯಾವುದೋ ಪಾರ್ಕಿಂಗ್, ಗೋಮಪಲ್ಲಿ ಹತ್ರ ಯಾವುದೋ ಪಾರ್ಕಿಂಗ್ ಹತ್ರ ಇರುತ್ತೆ. ಇಲ್ಲಿ ಬಂದಿದ್ದೀನಿ, ಇಲ್ಲಿಂದ ಮತ್ತೆ ತಿರ್ಗಿ ನನ್ನ ಪಿಕಪ್ ಪಾಯಿಂಟಿಗೆ ಹೋಗ್ಬೇಕಾಗತ್ತೆ. ಇದೇ ಬಸ್ಸಲ್ಲಾದರೂ ಕೂಡ ಹೋಗುತ್ತೀನಿ. ಬರೀ ಇಂಟ್ರಿಯಲ್ ಎಲ್ಲ ತೋರಿಸ್ತೀನಿ ಹೊಳ್ಳಿ. ಡೀಟೇಲ್ ಆದಷ್ಟು ಕೊಡೋಕ್ಕೆ ಎಷ್ಟಾಗಿರೋದಷ್ಟು ಸಾಧ್ಯಷ್ಟು ಕೊಟ್ಟಿದ್ದೀನಿ. ಕೆಲವಷ್ಟೇ ಮಿಸ್ ಆಗಿರುತ್ತೆ. ಕಿಲೋಮೀಟರ್ ಇಂಕ್ರಿ ಕರೆಕ್ಟ್ ಆಗಿದೆ. ಅವರ್ಸ್ ಬಂದು 9 ಅವರ್ಸ್ ಅಂತ ಹೇಳಿದ್ದಾರೆ. ಕೆಲವೊಂದು ಸತಿ ಎಲ್ಲ ಬಾರ್ಡ್ರಲ್ಲೆಲ್ಲ ಜಾಮ್ ಆಗುತ್ತೆ. ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಲ್ಲೆಲ್ಲ ಕಾಟ ಮೇಲೆಲ್ಲ ಹತ್ತಿಸ್ಬೇಕು ಗಾಡಿ. ಅದನ್ನೆಲ್ಲ ತೋರಿಸಿರ್ತೀನಿ ನಿಮಗೆ. ಹಂಗೆ ಹೆಚ್ಚಿನ ಡೀಟೇಲ್ ಇದ್ದರೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿನಿ, ಅಲ್ಲಿ ಕೂಡ ಫಾಲೋ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬರೋಣ, ಫ್ರಂಟ್ ಲುಕ್ ಈ ಥರ ಐತೆ ನೋಡಿರಿ. ಓಲೋ 9600 ಸೈನಿ ಟ್ರಾವೆಲ್ಸ್. ಒಳಗೆ ಸೈಡ್ ತೋರಿಸ್ತೇನೆ ನಿಮ್ಗೆ. ಫುಲ್ ಬ್ಲ್ಯಾಕ್ ಆಗಿ ಸಕ್ಕತ್ತಕ್ಕಂಥದ್ದು ಗಾಡಿ ಮಾತ್ರ ಇದೆ. ಸೊ ಒಳಗಡೆ ಇನ್ನೂ ರೆಡಿ ಮಾಡ್ಕೋತವ್ರ ಇದಾಯ್ತು ರೀ. ಆಯ್ತು ನೋಡಿರಿ, ಒಳಗಡೆ ಎಲ್ಲ ಗಾಡಿ. ಬಟ್ ಈ ಬಸ್ ಜರ್ನಿ ಫಸ್ಟ್ ಟೈಮ್ ನಾನು ಮಾಡಾತಿದ್ದೆ. ಮಹಾರಾಷ್ಟ್ರ ನಾಗ್ಪುರ್ ಕಂಪ್ನಿ ಇದೆ ಸೈನಿ ಅಂತಂದ್ರೆ. ಬರೀ ಇನ್ನೂ ಹಿಂಗೆ ಯಾವ ಥರ ಐತೆ ತೋರಿಸ್ತೀನಿ ನಿಮಗೆ. ಸೊ ಇವು ಬಂದು ಎಲ್ಲ ಪ್ಯಾಸೆಂಜರ್ ಲಗೇಜ್ ಇಟ್ಕೊಳ್ಳೋಕ್ಕೋಸ್ಕರ. ಸೊ ಇದು ಬಂದು ಎಮರ್ಜೆನ್ಸಿ ಆಗಿರುತ್ತೆ, ಸುಮಾರು ಸತಿ ತೋರಿಸಿದ್ದೀನಿ. ಸೊ ಬ್ಯಾಕ್ ಸೈಡ್ ಬಂದು ಈ ಥರ ಕಾಣಿಸ್ತಿದೆ ನೋಡೋಣ, ಸೈನಿ ಅಂತ ಹೇಳ್ಬಿಟ್ಟು. ಕೆಳಗಡೆ ಬಂದು ಓಲೋ 9600 ಚಾರ್ಜಿಂಗ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಗಾಡಿ ಸ್ಟಾರ್ಟ್ ಇದ್ದಿದ್ದಾರೆ. ಒಳಗಡೆ ಇನ್ನೂ ಎಂಟ್ರಲ್ಲ ಕ್ಲೀನಿಂಗ್ ಮಾಡ್ತಾ ಇದಾರೆ ಅವರು, ಬೆಡ್ ಕವರೆಲ್ಲ ಚೇಂಜ್ ಮಾಡೋ ಹತ್ರ. ಬರೀ ಹಂಗೆ ಒಳಗಡೆ ಹಂಗೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಬರೋಣ, ಗಾಡಿ ಇವಾಗ ಸ್ಟಾರ್ಟ್ ಮಾಡಿ ಇಂಟ್ರಿಲ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಅದಕ್ಕೆ ನೋಡಿದೆ. ಫುಲ್ ಜರ್ನಿ ಇವನ್ನ ನೋಡ್ಕೊಂಡ್ರೆ ಅಷ್ಟು ಈಸಿ ಇಲ್ಲ. 2 ಗಂಟೆಗೆ ಬಂದೆ ನಾನು, ಅಂದರೆ ಡ್ರೈವರ್ ಸರ್ದೆಲ್ಲ ಇಂಟ್ರಿ ಮಾಡಿಕೊಂಡು ಹೋಳಿ ಇಂಟ್ರಿ ಎಲ್ಲ ತೋರಿಸ್ಬೇಕಂತೇಳಿ. 2 ಗಂಟೆಗೆ ಬಂದ ಇವಾಗ, 8:45 ಆತ ಟೈಮ್. ಕನಸಾಗ ಅನ್ಕೋತೀನಿ 8:45 ಅಂದ್ರೆ ಫುಲ್ ಜರ್ನಿ ಮಾಡೋದು ಅಷ್ಟು ಈಸಿ ಇರಲ್ಲ. ಇಂಟ್ರಿಲ್ ಎಷ್ಟು ಅಂದರೆ ಬಂದ್ಬಿಟ್ಟು ಮಾಡ್ಕೊಂಡು ಹೋಗ್ಬೋದು. ಸೊ ಈ ಥರ ಇದು ಬಸ್ ಆವಾಗಲೇ ತೋರಿಸಿದ್ದೀನಿ, ಬರೀ ಒಳಗಡೆ ಡ್ರೈವರ್ ಸರ್ ತೋರಿಸೋಣ ಮೊನ್ನೆ. ಅಣ್ಣ ನಮಸ್ತೆ. ನಮಸ್ತೆ ನಮಸ್ತೆ ಅಣ್ಣ, ಆಪ್ಕ ನಾಮ ಕ್ಯಾ ಹೈ? ಫಿರೋಜ್ ಖಾನ್. ಆಪ್ಕ ಸಾಥ್ ಏಕ್ ಜರ್ನಿ ಕರ್ ರಹೀ ಹೈ, ಕೌನ್ ಸಾ ರೂಟ್ ಸೇ ಜಾ ಸಕೇ? ಹೈದರಾಬಾದ್ ಟು ನಾಗ್ಪುರ್ ಜರ್ನಿ ಹೈ ಅಪ್ನಾ. ಅದಲಾಬಾದ್ ರೂಟ್ ಸೇ ಜಾತಾ ಗಾಡಿ. ಅದಲಾಬಾದ್ ಸೇ ಜಾತೆ. ಕಿತನಾ ಕಿಲೋಮೀಟರ್ ತೋ ಭಯ್ಯಾ? 500. ಓ ಸುಬೇ ಕಿತನಾ ಬಜೆ ಪಹುಂಚೇಗಾ? 7 ಕೋ. ಓ ಪ್ಯಾರಡೈಸ್ 10:30 ಬೋಲೇ ತಾ ಮೇರೆ ಕೋ. ಹಾಂ, ಪ್ಯಾರಡೈಸ್ 10:30 ನಿಕಲ್ತಾ ಹೈ. ಆಶೀರ್ವಾದ್ ಕೋ ಸುಬಾ ಮೇ 7 ಕೋ ಪಹುಂಚ್ತಾ ಹೈ. ಥ್ಯಾಂಕ್ ಯು ಭಯ್ಯಾ. ಭಯ್ಯಾ ಆಪ್ಕಾ ನಾಮ? ಉಮೇಶ್ ಸಿಂಗ್ ಠಾಕೂರ್. ಉಮೇಶ್ ಸಿಂಗ್ ಠಾಕೂರ್. ಆಪ್ಕಾ ಸೆಕೆಂಡ್ ಡ್ಯೂಟಿ ಹೈ ಕ್ಯಾ? ಸೆಕೆಂಡ್ ಡ್ಯೂಟಿ. ನೈಟ್ ಮೇ? ನೈಟ್. ಚಲೋ, ಅಂದರದು ದಿಕ್ಕಾತೆ.
ಬರ್ರಿ ಒಳಗಡೆ ತೋರಿಸ್ತೀನಿ ನಿಮ್ಗೆ. ಯಾಕೆಲ್ಲ ಇಂಟ್ರಿ ಇಲ್ಲ, ಅವಾಗಿಂದ ತೋರಿಸ್ಬೇಕು ತೋರಿಸ್ಬೇಕಂತ ವೇಟ್ ಮಾಡತ್ತೀನಿ. ಯಾಕೆ ಸ್ಟೇಜ್ ಇರಲ್ಲ, ಎಲ್ಲ ರೆಡಿಯಾಗಿ ಅವರೆಲ್ಲ ಬಂದು ನಮ್ಗೆ ವಿಡಿಯೋ ಮಾಡಕ್ಕೆ ಕೊಡಬೇಕು ಅಂತಂದ್ರೆ. ಸೊ ಈ ಥರ ಇರುತ್ತೆ ನೋಡ್ರಿ. ಸೊ ಇದು ಬಂದು ಡಬಲ್ ಬೆಡ್ ಅಪ್ಪರಲ್ಲಿರೋದು, ಇದು ಬಂದು ಲೋವರ್ ಇರೋದು ಲೋವರಲ್ಲಿ. ಸೊ ಇದು ಬಂದು ನನ್ನ ಬೆಡ್ ಸ್ಪೆಷಲ್ಲಾಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ 1700 ರೂಪಾಯಿ ರೇಟ್ ಕೊಟ್ಟಿನಿ ಇದಕ್ಕೆ. 1700 ರೂಪಾಯಿ ನೀವೆಲ್ಲ ಲೈಕ್ ಶೇರ್ ಕಮೆಂಟ್ ಶೇರ್ ಮಾಡಿದಾಗ 1700 ರೂಪಾಯಿ ನಂಗೆ ರಿಫಂಡ್ ಆಕೈತಿ. ಸೊ ಇದ್ರೊಳಗೆ ಸೀಟ್ ಬಂದು 41 ಸೀಟೇ ಇರ್ತಾವೆ, ಏನು ಚೇಂಜಸ್ ಇರಲ್ಲ. 42 ಸೀಟು 1 ಸೀಟು ಡ್ರೈವರ್ಗೆ ಅಂತ ರಿಸರ್ವ್ ಮಾಡಿರ್ತಾರೆ. ಸೊ ಫುಲ್ ಜರ್ನಿ ಕೂಡ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಫೇಸ್ ಮಾಡ್ಬೇಕು ನೀವು. 2 ಗಂಟೆಗೆ ಬಂದು ಇಲ್ಲಿ ವೇಟ್ ಮಾಡಿ ಇದನ್ನೆಲ್ಲ ಎಷ್ಟು ವಿಡಿಯೋ ಮಾಡ್ಬೇಕಂದ್ರೆ 9 ಗಂಟೆ ಆಯಿತು. ಸೊ 10 ಗಂಟೆ ಪ್ಯಾರಡೈಸ್ ಪಿಕಪ್ ಇದೆ. ಸೊ ಇದೇ ಬಸ್ ಒಳಗೆ ಹೋಗ್ತೀನಿ ಇವಾಗ, ಡ್ರೈವರ್ ಸೀಟ್ ತೋರಿಸ್ತೀನಿ ಬರ್ರಿ ನಿಮ್ಗೆ. ಸೊ 42 ಸೀಟ್, ಇದೊಂದು ಲೋವರ್ ಸೀಟ್ ಬಂದು ಲಾಸ್ಟಲ್ಲಿ ಡ್ರೈವರಿಗೆ ರಿಸರ್ವ್ ಮಾಡಿರ್ತಾನೆ. ಫೈರ್ ಸಿಲಿಂಡ್ರ್ ಅದು ಬಂದು ಎಮರ್ಜೆನ್ಸಿ ಎಕ್ಸಿಟ್, ಅದು ಕೂಡ ಒಂದು ಫ್ರಂಟ್ ಒಂದು ಇರುತ್ತೆ, ಅಲ್ಲಿ ಒಂದು ಮೇಲ್ಗಡೆ ಇಲ್ಲೊಂದು ಇರುತ್ತೆ. ಅವಳು ಬಸ್ಸಲ್ಲಿ 2 CC ಕ್ಯಾಮ್ರಾ ಇದಾವೆ. ಸೊ ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್, ಸುಮಾರು ಸತಿ ತೋರಿಸಿದ್ದೀನಿ. ಸೊ ಅಂದ್ರೆ ಏನು ಚೇಂಜಸ್ ಇದ್ರೆ ನಿಮ್ಗೆ ತೋರಿಸ್ಬೇಕಲ್ಲ. ಸೊ ಒಂದು ಬ್ಲ್ಯಾಂಕೆಟ್ ಕೊಟ್ಟಿದ್ರೆ, ವೈಟ್ ಆ್ಯಂಡ್ ವೈಟ್ ಬೆಡ್ ಕವರ್, ಒಂದು ಪಿಲ್ಲೋ ಕೊಟ್ಟಿದ್ರೆ ಸಖತ್ತಾಗೈತಿ. ಒಳ್ಳೆ ಚಾರ್ಜಿಂಗ್ ಪಿನ್ ನಿಮ್ಗೆ ಐಫೋನು ಕೊಟ್ಟಿದ್ದಾರೆ ಮತ್ತು ಸಿಪಿನು ಕೊಟ್ಟಿದ್ದಾರೆ. ರೀಡಿಂಗ್ ಲೈಟ್, ಬೆಡ್ ಲೈಟ್. ಸೊ 2 AC ಬಿಲ್ಲೋರು ಕೊಟ್ಟಿದ್ದಾರೆ. ಇಲ್ಲೊಂದಿದೆ ಸರ್ ಬಿಟ್ರೆ, ಇಲ್ಲಿ ತೆಳಗಡೆ ಒಂದಿದೆ. ಒಳ್ಳೆ ಟಿವಿ ಇದೆ, ಟಿವಿ ಆನ್ ಮಾಡ್ತಾರಲ್ಲೋ ಕೇಳ್ಬೇಕು ಅವ್ರಿಗೆ. ಕೆಲವೊಂದು ಬಸ್ ಒಳಗೆ ಆನ್ ಮಾಡಲ್ಲ. ಇದು ಬಂದು ಎಮರ್ಜೆನ್ಸಿ ಹ್ಯಾಮರ್ ಗ್ಲಾಸ್ ಕೊಡೋಕ್ಕೆ. ಶೂ ಇಡಕ್ಕೆ ಬಂದು ಇಲ್ಲಿ ರ್ಯಾಕ್ ಯಾವುದೇ ರೀತಿ ಕೊಟ್ಟಿಲ್ಲ ಅವರು, ಯಾಕಂದರೆ ಬೇರೆ ಬಸ್ಸಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ಕಾಲ ಹತ್ರ ಒಂದು ಶೂ ಇಡಕ್ಕೆ ರ್ಯಾಕ್ ಮಾಡಿರ್ತಾರೆ, ಶೂ ಅಥವಾ ಸಣ್ಣ ಪುಟ್ಟ ಏನಾರು ಲಗೇಜ್ ಇಟ್ಕೊಳ್ಳೋಕ್ಕೆ. ಬಲ್ಲಿ ಇಲ್ಲಿ ಆ ಥರ ಏನು ಕೊಟ್ಟಿಲ್ಲ. ಇಲ್ಲಿ ತೆಳಗಡೆ ಪ್ಲಾಟ್ಫಾರ್ಮ್ ಅಂದರೆ ಮ್ಯಾಟ್ ಮೇಲೆ ಇಟ್ಕೋಬೋದು. ಬರೀ 10 ಗಂಟೆ ಪ್ಯಾರಡೈಸ್ ಪಿಕಪ್ ಇದೆ. ಇವಾಗ 9 ಗಂಟೆ ಆದಮೇಲೆ ಇಲ್ಲಿ ತೆಗಿತಾರಂಥವ್ರು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಎಲ್ಲೆಲ್ಲಿ ಸ್ಟಾಪ್ ಮಾಡ್ತಾರೆ ಏನಂತೇಳಿ. ಹಂಗೆ ಏನಾದ್ರು ಹೆಚ್ಚಿನ ಮಾಹಿತಿ ಆದರೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟೇನೆ, ಅಲ್ಲೂ ಕೂಡ ಫಾಲೋ ಮಾಡಿರಿ. ಬರ್ರಿ, ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಮಿಸ್ ಮಾಡ್ದೆ ಸ್ಕಿಪ್ ಮಾಡಬೇಡ್ರಿ, ಕಂಟಿನ್ಯೂ ಇದೆ ವೀಡಿಯೋ ನೋಡಿರಿ. ಫಸ್ಟ್ ಡೇ 1 ಹುಬ್ಳಿ ಟು ಹೈದರಾಬಾದ್ ಬಂದಿದ್ದೀನಿ, ಡೇ 2 ನಾ ಹೈದರಾಬಾದಿಂದ ನಾಗ್ಪುರ ಹೋಗ್ತಾ ಇದ್ದೀನಿ, ಡೇ 3 ನಾಗ್ಪುರಿಂದ ಅಯೋಧ್ಯೆ. ಆಲ್ರೆಡಿ ಬಸ್ ಹುಡುಕಿಟ್ಟಿದ್ದೀನಿ, ನೋಡಿದ್ರೆ ಬೆಳಗ್ಗೆ ಅದು ಸೀಟ್ ಯಾವ ಥರ ಇರುತ್ತೆ ಏನು, ಅದಕ್ಕಿಂತ ಗಾಡಿ ಮತ್ತೆ ಯಾವ್ದಾರು ಮಲ್ಟೆಕ್ಸೆಲ್ ಇತ್ತು ಅಂದರೆ ನೋಡಿದೆ. ಯಾಕೆ ಇವಾಗ ಮಲ್ಟೆಕ್ಸೆಲ್ ನೋಡಿದೆ ಅಲ್ಲಿ ಯಾವುದಿಲ್ಲ, ಇರೋವೆಲ್ಲ ಲೈಲೆಂಟು ಮತ್ತು ಭಾರತ್ ಬೆಂಚ್, ಬಟ್ ಈಶಿಯರ ಬಸ್ ಇದರಲ್ಲಿ ಯಾವ್ದಾರು ಒಂದು ನೋಡಿ ಬುಕ್ ಮಾಡ್ತೀನಿ ಬೆಳಗ್ಗೆದ್ದು. ಬರಿ ಪ್ಯಾರಡೈಸ್ ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಊಟಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ಪ್ಯಾರಡೈಸ್ ಹತ್ರ ಇಳ್ಕೊಂಡೆ, ಗಾಡಿ ಪಿಕಪ್ ಮಾಡ್ಕೊಂಡು ಬರಲಿ 10:30 ಅಂತೇಳ್ಬಿಟ್ಟು. ಇಲ್ಲಿ ಬಂದು ನಿಂತರ ಸಿಕ್ಕಾಬಿಟ್ಟೆ, ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಊಟ ಇಲ್ಲ ಇಲ್ಲ. ಹಂಗೆ ಬಸ್ಗೋಸ್ಕರ ವೇಟ್ ಮಾಡ್ಕೋತ ನಿಂತೆ. ಸೊ ಇಲ್ಲೇ ಪ್ಯಾರಡೈಸು, ಇಲ್ಲ ನಾನು ನಿಮ್ಮ ಕಡೆಯೇ ಹೋಟೆಲ್ ಇತ್ತು, ಅಲ್ಲಿ ಹೋಟೆಲ್ಗೆ ಹೋಗೋಸ್ಕರ ಇಲ್ಲಿ ಹೇಳಿದ ತಕ್ಷಣ 10 ಮಿನಿಟ್ ಮಳೆ ಕೊಟ್ಟಾಗುತ್ತೆ. ಹೆವಿ ಮಳೆ ಆಲ್ರೆಡಿ 1:30 ಅವರಿಂದ ಕುಟ್ಟಾತೈತಿ. 10:29 ಆ ಟೈಮು. ಸೊ ಮತ್ತೆ ಗಾಡಿ ಬರೋ ಟೈಮ್ ಅದ ಅಲ್ಲಿ. ಸೊ ಬಂದು ನೋಡೋಣ ಕರೆಕ್ಟಾಗಿ 10:36 ನಮ್ಮ ಬಸ್. ಸೊ 10:00 ಪ್ಯಾರಡೈಸ್ ಬಿಡುತ್ತೆ. ಸೊ 6 ನಿಮಿಷ ಅಂದರೆ ಇಲ್ಲಿ ಬರಕ್ಕೆ, ಈ ಮಳೆ ಒಳಗೂ ನಾವು ಹಂಗೆ ವಿಡಿಯೋ ಮಾಡ್ಕೊಂಡು ನಿಂತಿಲ್ಲಿ. ಸೊ ಊಟಕ್ಕೆ ಇಳಿದು ಈ ಥರ ಆದ ನಮ್ಮ ಬಾಳೆ. ಸ್ವಲ್ಪ ಹೊತ್ತು ಹೋಗಿ ಒಳಗಡೆ ಕುಂದ್ರೋಣ, ಆಮೇಲೆ ಮತ್ತೆ ಕ್ಯಾಬಿನಿಗೆ ಬರೋಣ. ಬರ್ರಿ ಬರೋಣ. ಕರೆಕ್ಟಾಗಿ 11:57, 11:50 ಸ್ಟಾಪ್ ಮಾಡಿದ್ರಿ ಇಲ್ಲೇ. ಸೊ ಈ ಕಡೆಯಿಂದ ನಾವು ಬಂದಿರೋದು ಹೈದರಾಬಾದ್. ಸೊ ಈ ಕಡೆ ನಾಗ್ಪುರ ಹೋಗೋದು. ಸೊ ಇಲ್ಲೇ ವಾಶ್ರೂಮ್ ಬೇಕಂತ ಕೊಟ್ಟಿದ್ದಾರೆ ಆಲ್ರೆಡಿ. 7 ನಿಮಿಷ ಆಯಿತು ಬರ್ಬೋದು, ಈಗ ತೆಗಿತಾರೆ ಡ್ರೈವರ್ ಸಾಹೇಬ್ ಅವರು ಬಂದು. ಸೊ ಇಲ್ಲೇ ಒಂದು ಅವಾಗ ವಾಶ್ರೂಮ್ ಬೇಕಂತ ಕೊಟ್ಟಿರ್ತಾರೆ ಇವರು. ಸಿಕ್ಕಾಪಟ್ಟಿ ಮಳೆ ಇತ್ತಾರೆ, ಹಂಗಾಗಿ ಕ್ಯಾಬಿನ್ ಹಾಕೊಂತ ಸಿಟಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿಂದ ಹೊರಗಿಂದ ಮಾಡ್ತೀನಿ ಬಾರ್ಡ್ರ್ ಮತ್ತು ಈ ಕಡೆಯೆಲ್ಲ ರೋಡ್ ಮಾಡತ್ತಾರ. ಮೇ ಬಿ ಆದಿಲಾಬಾದಿಂದ ಫುಲ್ ಹೈವೇ ಐತೆ ಅನ್ಕೋತೀನಿ. ಇದು ಬಂದರೆ ಡ್ಯೂಟಿ ಏನು ಚೇಂಜ್ ಆಗ್ತೈತಿ, ಅವರು ಇರ್ತಾರೋ ಗೊತ್ತಿಲ್ಲ, ನೋಡೋಣ ಬರ್ರಿ. ಮೇ ಬಿ ಹೋಪ್ ಅವರು ಹಾಂ ಅವ್ರ ಕುಂತಾರೆ, ಅವರು ಓಡಿಸ್ತಾರ. ಬರ್ರಿ ಗಾಡಿ ತೆಗೆದ ಹೈವೇ ಸಿಕ್ತಂದ್ರೆ ಎಷ್ಟು ಅಂತ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ತೆಗೆಯತ್ತ. ವಾಶ್ರೂಮ್ ಬೇಕು ತೆಗೆದು ಆಲ್ರೆಡಿ ಒಂದು 20 ಕಿಲೋಮೀಟರ್ ಮುಂದೆ ಬಂದ್ವಿ. 12:23 ಟೈಮ್ ಅರೇಂಜ್ ಲೈಲ್ಯಾಂಡ್ ಎಕ್ಸ್ಪ್ಲೋ ಟೈಮ್. ಸೊ ಇನ್ನೂ ಅವರೇ ಇದಾರ, ಡ್ಯೂಟಿ ಚೇಂಜ್ ಆಗಿಲ್ಲ. ಸೊ 3:45-4 ಗಂಟೆಗೆ ಡ್ಯೂಟಿ ಚೇಂಜ್ ಆಗೈತೆ ಅಂದ್ರೆ. ಸೊ ಐ ಹೋಪ್ ಅಲ್ಲಿ ಅವ್ರಿಗೂ ಟ್ರೈ ಮಾಡ್ತೇನೆ ಕೂರಕ್ಕೆ.
ರಾಜ್ ಬೆಂಚ್ ನಾಲ್ಕುನೂರ 37 ಕಿಲೋಮೀಟರ್ ಇದೆ ಇನ್ನು. ಕೊನ್ಸ ಟೋಲ್ ಅಣ್ಣ? ಬಿಗ್ನೂರ್ ಟೋಲ್. ಬಿಗ್ನೂರ್ ಬಿಗ್ನೂರ್ ಟೋಲ್. ಒಂದು ಗಂಟೆ ಸಮಯ ಕರೆಕ್ಟಾಗಿ ಬಿಗ್ನೂರ್ ಟೋಲ್ ಅಂತ ಕ್ರಾಸ್ ಆದ್ವಿ. ಒಂದು ಗಂಟೆ 17 ನಿಮಿಷ ಟೈಮ್ 18 ಇದೆ. ಕಾಮರೆಡ್ಡಿ ಕ್ರಾಸ್ ಆದ ಇವಾಗ. ಟೈಮ್ ಬಂದು 1:47. ಇಂದಲಗಲ್ ಅನ್ಸುತ್ತೆ, ಹೋದ ಇಂದಲಗಲ್ನ ಇಂದಲಗಲ್ ಟೋಲ್ ದಾಟಿಸಿ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಹೊಳಿ ವಿಡಿಯೋ. ಬರೋಣ. ಗುಡ್ ಮಾರ್ನಿಂಗ್. ಜಸ್ಟ್ ಇವಾಗ ಬಂದೆ, 6:22. ಇನ್ನೊಂದು 70 ಕಿಲೋಮೀಟರ್ ಐತಿ. ಪಾರ್ಟ್ನರ್ ಅವಾಗ ಚೇಂಜ್ ಆದ್ರೆ 4:45 ಚೇಂಜ್ ಆದ್ರೆ ಈಗ ತೋರಿಸ್ತೀನಿ ಅವ್ರು. ಅವ್ರು ಅನ್ಸಿದೆ ಹಾಯ್ ಅಂತ. ದಾದಾ ಏಕ್ ಬಾರ ಹಾಯ್ ಬರ್ಲು. ಸೊ ಇವಾಗ ಕುಂತೀರಿ ಅವ್ರ ಡ್ಯೂಟಿಗೆ. ನಾನು ಮಲ್ಕೊಂಬಿಟ್ಟೆ ಆ್ಯಕ್ಚುಲಿ, ಎಷ್ಟು 2:30 ವೇಟ್ ಮಾಡಿದೆ, ಆಮೇಲೆ ಮಲ್ಕೊಂಡೆ ನಾನು. ಮತ್ತೆ ತಿರ್ಗಾ ಮತ್ತೆ ಬೆಳಗ್ಗೆ ಇಲ್ಲಿಂದ ಮತ್ತೆ ಬೇರೆ ಬೇರೆ ಬಸ್ ನೋಡಿಕೊಂಡು ಅಲ್ಲಿ ಬುಕ್ ಮಾಡ್ಕೊಂಡು ಲೇಟ್ ಆಗತ್ತೆ ಅದಕ್ಕೆ.
ಬೆಳಗಿನ ಜಾವ ಸಕ್ಕತ್ತ ಪುಟ ಆತನಪ್ಪ, ರಾತ್ರಿ ಎಲ್ಲ ಸ್ಲೋ ಆತ ಗಾಡಿ, ಈಗ ಮಾತ್ರ ಅದನ್ನ ಓಡಿಸಾತ 100 ಸೊ ಇದು ಲಾಸ್ಟ್ ನೋಡೋಣ. ಇಲ್ಲಿಂದ ಮುಂದೆ ಟೋಲ್ಸ್ ಹೆಂಗಲ್ಲ, ಸೀದಾ ನಾಗ್ಪುರ್ ಸಿಟಿ ಹತ್ರ ಹತ್ರ ಬಂದ್ವಿ. ಇವಾಗ ಉಟ್ಟಿ ಬೋರಿ ಟೋಲ್ ಅಂತಾನೆ ಕರೀತಾರೆ ಇದಕ್ಕೆ. ಅಣ್ಣವಾದ್ರೆ ಸಖತ್ತಾಗಿ ಚಚ್ಚಕಾತನ ಗಾಡಿ. ಕಮರ್ಷಿಯಲ್ ವೆಹಿಕಲ್ ಸೊ ಮೇಬಿ ಪುಣೆಯಿಂದ ಬಂದಿರೋದು ಅನ್ಕೋತೀನಿ. ಪುಣೆಯಿಂದ ಬಂದಿರೋದು ಸಮೃದ್ಧಿ ಹೈವೇಯಿಂದ ಬಂದು ಇಲ್ಲಿ ಇಳ್ಕೊಂಡು ಬರತ್ತ ನೀವ. ಚಸ್ತಾರ ಅವರು ಎಲ್ಲ ಫುಲ್ ಮಹಾರಾಷ್ಟ್ರ ಡ್ರೈವರ್ ಇರ್ತಾರೆ ಅದ್ರೊಳಗೆ. ಅವನು ಮ್ಯಾಚ್ ಬರ ಪುಣೆ ಟು ನಾಗ್ಪುರ್ ಇದೆ. ಕೊಲ್ಲಾಪುರ ಈಗ ಅವು ಬರೋಣ. ನಾಗ್ಪುರ್ ಸಿಟಿ ಎಂಟರ್ ಆದ್ವಿ, 7:25 ಟೈಮ್. ರೈಟಾಗಿ ಕರ್ಕೊಂಡ್ಬಂದು ಗಟ್ಟಿಲ್ಲ. ಸೊ ಮೇನ್ ಮಾರ್ನಿಂಗ್ ಸಕತ್ತಾಗಿ ಓಡಿಸಿದ್ರ ಅಣ್ಣ. ಸೊ ಇಲ್ಲಿಂದ ಆಶೀರ್ವಾದ ಪಾರ್ಕಿಂಗ್ ಏನು ದೂರ ಆಗಲ್ಲ, ಒಂದು 10-15 ರೀಚ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ರೈಟ್ ಟೈಮ್ಗೆ ಕರ್ಕೊಂಬಂದಾರ. ಲಾಸ್ಟಿಗೆ ಅಲ್ಲಿ ಅಣ್ಣ ಬಂದು ಆಶೀರ್ವಾದ ಟ್ಯಾಂಕ್ಸ್ ಹೇಳ್ಬಿಡೋನು ಇದು ನೋಡ್ಕೊಂಡ್ರೆ. ಇವರೆಲ್ಲ ಬೆಂಗಳೂರು ಜೋಧ್ಪುರ್ ಇಂಥ ಲಾಂಗ್ ರೂಟ್ ರೋಡ್ಗೆಲ್ಲ ಇದ್ರೆ ಇನ್ನೂ ಟೈಮಿಂಗ್ ಜಾಸ್ತಿ ಕವರ್ ಮಾಡ್ತಾರೆ. ಸೊ ನಾಗ್ಪುರ್ ಸಿಟಿನೂ ಅದಕ್ಕೇನು ಒಳ್ಳೆ ಸಖತ್ತಾಗೈತಿ. ಟ್ರಾಫಿಕ್ ಪುನಃ ಮುಂಬೈ ಅಷ್ಟೆಲ್ಲ ಆಗಲ್ಲ, ಆದರೆ ಸಣ್ಣ ಪುಟ್ಟ ಟ್ರಾಫಿಕ್ ಭಾಗ ಪಟ್ ಪಟ್ಟಂತ ಕ್ಲಿಯರ್ ಆಗೋದು. ಫೈನಲಿ ಬಂದ್ವಿ, ಇದು ಆಶೀರ್ವಾದ ಪಾರ್ಕಿಂಗ್. ಸೊ ಇಲ್ಲಿಂದ ಹೇಳೋಣ ಅಣ್ಣ, ಒಂದು ಟ್ಯಾಂಕ್ಸ್ ಹೇಳೋಣ. ಸೊ ಬೇರೆ ಪ್ಯಾಸೆಂಜರ್ ಹೇಳ್ತಾರೆ ಇಲ್ಲಿ. ಸೊ ಟೈಮ್ ಬಂದು ನೋಡ್ರಿ, 7:43 ಬ್ಲರ್ ಕಾಣತ್ತದೆ ಅನ್ಕೋತೀನಿ. ಸೊ 13 ಮ್ಯಾಟ್ರ್ ಆಗಲ್ಲ, ಬಟ್ 7:00 ಕರೆಕ್ಟಾಗಿ ಬರ್ತೈತೆ ಅಂದ್ರೆ. ಸೊ 7:00 ಅಂದ್ರೆ 9:00 ರೈಟ್ ಟೈಮಿಗೆ ಕರ್ಕೊಂಬಂದ್ರೆ. ಸೊ ರೈಟ್ ಟೈಮ್ 9 ಕರ್ಕೊಂಬಂದ್ರೆ 500 km. ಉಮೇಶ್ ಅಣ್ಣ ಮತ್ತೆ ಹಚ್ಚಲೇಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಟೈಮ್ ಅವ್ರಿಗೆ ಸಾತ್ ಅಪ್ಕಾಸ ಜರ್ನಿ ಕರ್ದೆ. ಕೋನ್ ಸರ್ ಹುಡು ಪುನಃ ಬಿ ಜಾ ಸಕ್ತಾನ ಈಗ ಅವ್ಯ ನೋಡ್ರಿ. ಉಮೇಶ್ ಅಣ್ಣ ಎಲ್ಲಾರು ಸಿಕ್ಕರು ಮಾತಾಡ್ಸ್ರಪ್ಪ, ಸಖತ್ತಾಗಿ ಗಾಡಿ ಓಡಿಸಿದೆ. ಬೆಳಗಿನ ಜಾವಾಗ್ರಿ ಫುಲ್ ಟೈಮಿಂಗ್ ಕವರ್ ಮಾಡ್ಕೋತ ಬಂದ್ರೆ ಉಮೇಶ್ ಅಣ್ಣ. ಸೊ ಈ ಥರ ಐತಿ ಒಳ್ಳೆ. ನೆಕ್ಸ್ಟ್ ಜರ್ನಿ ಮುಂದೆ ಇಲ್ಲಿಂದ ಅಯೋಧ್ಯೆ ಪ್ಲ್ಯಾನ್ ಐತಿ. ಸೊ ಯಾರು ಮಿಸ್ ಮಾಡಬೇಡ್ರಿ ಆ ವಿಡಿಯೋ ಮಾತ್ರ. ಸೊ ನೋಡ್ರಿ, ಸೊ ಇದು ಮಾತ್ರ ಸಖತ್ತಾಗಿ ಓಡಿಸಿದ್ರೆ ಎಲ್ಲ ಗಾಡಿಯ ತೋರಿಸಿದ್ದೀನಿ. ಸೊ ಅಯೋಧ್ಯೆ ಹೋಗ್ಬೇಕಂದ್ರೆ UP ಮತ್ತು MP ಎರಡು ಬರುತ್ತೆ, ಎರಡು ಸ್ಟೇಟ್ ಕವರ್ ಮಾಡ್ತೀನಿ ಆದಷ್ಟು. ನೋಡ್ರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.